ಸಸ್ಯ ಮತ್ತು ಪ್ರಾಣಿಗಳ ತಳಿ ಅಭಿವೃದ್ಧಿ. ಆಹಾರ ಬೆಳೆಗಳನ್ನು ಅವುಗಳನ್ನು ಬೆಳೆಯುವ ಅಥವಾ ಕೊಯ್ಲು ಮಾಡುವ ಋತುಗನುಗುಣವಾಗಿಯೂ ಎರಡು ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ. ಖಾರಿಫ್ ಬೆಳೆಗಳು, ಇವುಗಳನ್ನು ಮಳೆಗಾಲದಲ್ಲಿ ಬೆಳೆದು ಮಳೆಗಾಲದ ಕೊನೆಯಲ್ಲಿ ಅಂದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕೊಯ್ಲು ಮಾಡಲಾಗುತ್ತದೆ. ರಬಿ ಬೆಳೆಗಳು, ಇವುಗಳನ್ನು ಚಳಿಗಾಲದಲ್ಲಿ ಬೆಳೆದು ಬೇಸಿಗೆಯಲ್ಲಿ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಕೊಯ್ಲು ಮಾಡಲಾಗುತ್ತದೆ. ಸಾಂಪ್ರದಾಯಿಕ ಸಸ್ಯ ತಳೀಕರಣದಲ್ಲಿ ಈ ಕೆಳಗಿನ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಆಯ್ಕೆ, ಸೆಲೆಕ್ಷನ್. ತಳೀಕಾರನು ಅವಶ್ಯಕವಾಗಿರುವ ಗುಣಲಕ್ಷಣಗಳನ್ನು ಹೊಂದಿರುವ ಸಸ್ಯಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಆಯ್ಕೆ ಮಾಡಿದ ಗಿಡಗಳಿಂದ ಮಾತ್ರ ಬೀಜಗಳನ್ನು ಪಡೆಯಲಾಗುತ್ತದೆ. ಗುಂಪಿನ ಉಳಿದೆಲ್ಲ ಗಿಡಗಳನ್ನು ತಿರಸ್ಕರಿಸಲಾಗುತ್ತದೆ. ಸಂಕರಣ, ಹೈಬ್ರಿಡೈಸೇಷನ್. ಸಸ್ಯ ತಳೀಕರಣದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ವಿಧಾನವಾಗಿದೆ. ಪರಕೀಯ ಪರಾಗಸ್ಪರ್ಶದ ಮೂಲಕ ಎರಡು ಬೇರೆ ಬೇರೆ ಸಸ್ಯಗಳಲ್ಲಿರುವ ಅಪೇಕ್ಷಿತ ಗುಣಲಕ್ಷಣಗಳನ್ನು ಒಂದೇ ಸಸ್ಯದಲ್ಲಿ ಅಭಿವ್ಯಕ್ತಗೊಳಿಸುವುದು ಈ ವಿಧಾನದ ಉದ್ದೇಶ. ಹೆಚ್ಚಾಗಿ ಒಂದೇ ಪ್ರಭೇದದ ಬೇರೆ ಬೇರೆ ತಳಿಗಳನ್ನು ಅಂದರೆ ವೆರೈಟೀಸ್ಗಳನ್ನು ಸಂಕರಣ ಮಾಡಲಾಗುತ್ತದೆ. ಉದಾಹರಣೆಗೆ, ಗೋಧಿಯ ಹಲವಾರು ತಳಿಗಳನ್ನು ಜೊತೆ ಮಾಡಿ ಹೊಸ ತಳಿಗಳನ್ನು ಉಂಟು ಮಾಡಲಾಗಿದೆ. ಇದಕ್ಕೆ ಅಂತರ್ತಳೀಯ ಸಂಕರಣ ಅಥವಾ ಇಂಟರ್ ವೇರಿಯೇಟಲ್ ಹೈಬ್ರಿಡೈಸೇಷನ್ ಎಂದು ಹೆಸರು.